Hi, Namaskar, Eljigu. Nanu Nima Preetiya Vikshita and welcome to the channel. Traffic noise irbodu. Roadside bandidillalla. Chop serve mean tavalona anta first time maneyavrige illi band mele naan mean marta idini. So tavalona. Mane hatrane idiyalla. So I come in two-wheeler. Helmet is very important. You know what? Ille D-Mart aagta ide. Inna open aagbeku. I hope aadashtu bega open agutte. Let's get in. ನಮ್ಮ ಮಂಗಳೂರು ಮೀನ್ ಇದೆಯಾ ಅಂತ ನೋಡೋಣ ಕಮ್. ಲಾಸ್ಟ್ ಟೈಮ್ ಅಮ್ಮನ ಜೊತೆ ಬಂದಾಗ ಈ ಪ್ಲೇಸಿಗೆ ಬಂದು ನೋಡಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸತಿ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಪ್ಲೇಸಲ್ಲಿ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿರ್ತಾರೆ. ನೋಡ್ತೀರಾ ಯಾವ್ಯಾವ ಮೀನು ಇದೆಯಂತ. ನಾವು ಮಂಗಳೂರು ಮೀನು ಮಾತ್ರ ತಿಂತೀವಿ, ಅಂದರೆ ಸಮುದ್ರದ ಮೀನೆಲ್ಲ. ಬೇರೆ ಹೊಳೆ ಮೀನೆಲ್ಲ ತಿಂದ ಅಭ್ಯಾಸ ಇಲ್ಲ ಅಲ್ಲ, ಸೊ ಹಾಗಾಗಿ ನಾವು ತಿನ್ನಲ್ಲ. ತುಂಬ ಫಿಶ್ ವೆರೈಟೀಸ್ ಇತ್ತು. ನನಗೆ ನಿಜವಾಗ್ಲೂ ಇದು ಯಾವುದು ಏನು ಫಿಶ್ ಹೆಸರು ಗೊತ್ತಿಲ್ಲ. ನನಗೇನು ಫೆಮಿಲಿಯರ್ ಇತ್ತು ಅದನ್ನು ಆಯ್ಕೆ ಮಾಡಿದ್ದೀನಿ. ಚಿಕನ್, ಕ್ರ್ಯಾಪ್ ಆ್ಯಂಡ್ ಫಿಶ್. ನಮ್ಮ ಮನೆ ಹತ್ರ ಸುಮಾರಷ್ಟು ಅಂಗಡಿ ಇದೆ, ಬಟ್ ಅದರಲ್ಲಿ ದಿಸ್ ಇಸ್ ವೆರಿ ಹೈಜಿನಿಕ್ ಆ್ಯಂಡ್ ಕ್ಲೀನ್. ಒಂದೊಂದ್ಸತಿ ಈ ತಾತ ಹೇಳಿದ ಮಾತೇ ಕೇಳಲ್ಲ. ಮುಟ್ಬೇಡಿ ಅಂದ್ರೂ ಮುಟ್ಬೇಕು. ಏನಕ್ಕೆ ಮುಟ್ಬೇಕು, ಎಷ್ಟಾಯ್ತು ಖರ್ಚು ಅಂತೆಲ್ಲ ನೋಡಬೇಕು. ಸಮಾಧಾನ. 437 ರೂಪಾಯಿ 49 ಪೈಸೆ. ಕಮ್ಮಿ ಅಲ್ವಾ? ಬಹಳ ಕಮ್ಮಿ. ಮುಟ್ಬೇಡಿ ಅಂದ್ರೂ ಮುಟ್ತೀರಾ ಅಲ್ಲ, ಅದೇನಪ್ಪ? ಚಿನ್ನ 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 ಬಂದಿದೆ. ಚಿನ್ನ ನಿನ್ ತಿನ್ನಕ್ಕೆ ತಿನ್ನು ಚಿನ್ನ. ಆ್ಯಕ್ಚುಲಿ ಫಿಶ್ ಕ್ಲೀನಿಂಗ್ ಸ್ಟೋರಿ ಹೇಗಾಯಿತು, ನಾನು ಯಾವ ರೀತಿ ಕುಕಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಸೋಫಾ ಕವರ್ ಬದಲಾಯಿಸಿದ್ದೀವಲ್ವಾ, ಸೊ ವೆಲ್ವೆಟ್ ಮೆಟೀರಿಯಲ್ ಒಂಥರ ಪೀಚ್ ನ್ಯೂಡ್ ಶೇಡಲ್ಲಿ ಆಯ್ಕೆ ಮಾಡಿರುವಂಥದ್ದು. ಸೋಫಾ ಮೇಕರ್ಸ್ ನಮ್ಮನೆಗೆ ಬಂದು ಅವರ ಒಂದು ಮೆಷಿನ್ನೆಲ್ಲ ತಗೊಂಡು ಬಂದಿದ್ರು. ಸೊ 2 ಡೇಸಲ್ಲಿ ಇವರೊಬ್ಬರೇ ಅದನ್ನು ಹೊಲಿದು ಮೆಷರ್ಮೆಂಟ್ಸ್ ಎಲ್ಲ ನೋಡಿ ಕಂಪ್ಲೀಟ್ ಮಾಡಿಬಿಟ್ರು. ಆಫ್ಟರ್ನೂನ್ ಬರ್ತಾಯಿದ್ರು 12ಗೆ, ಸಾಯಂಕಾಲ ಅಷ್ಟಕ್ಕೆ ಹೋಗಿರೋರು. ಸೊ ಒಂದಿನದಲ್ಲಿ ಒಂದು ಸೋಫಾ, ಇನ್ನೊಂದಿನದಲ್ಲಿ ಇನ್ನೊಂದು ಸೋಫಾನ ಮುಗಿಸಿದ್ರು. ಫೈನಲಿ ನಮ್ಮ ಒಂದು ಸೋಫಾಗೆ ಒಂದು ಹೊಸ ಲುಕ್ಕೆ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ತಿಳಿಸಿ. ಇದು ಬಿಫೋರ್ ಶಾಟ್ ಈ ಥರ ಇತ್ತು. ಕವರ್ ಹಾಕ್ಸಿದ ಮೇಲೆ ಇದೀಗ ಈ ಥರದ ಹೊಸ ಲುಕ್. ಇಟ್ಸ್ ವೆರಿ ಕಂಫರ್ಟಿಂಗ್ ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ 8500 ರೂಪೀಸ್ ಆಯಿತು. ಇಟ್ ವಾಸ್ ಡೆಫಿನೆಟ್ಲಿ ಅ ಗ್ರೇಟ್ ಡೀಲ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಕುಕ್ ಟೊಮ್ಯಾಟೊ ರೈಸ್ ಮಾಡ್ತಾ ಇದ್ದಾರೆ. ಇವತ್ತು ತಾತ ಅವ್ರಿಗೆ ಶೇವಿಂಗ್ ಆ್ಯಂಡ್ ಹೇರ್ ಕಟ್ ಮಾಡಬೇಕು. ತುಂಬ ದಿನ ಆಯಿತು ಅಂತ ಅಪ್ಪಾಜಿ ನೆನಪು ಮಾಡಿದ್ರು. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ರು. ಹಾಯ್ ಅನ್ನಿ. ಅರ್ಜೆಂಟ್ ಅವ್ರಿಗೆ. ತಾತನ ಬಿಟ್ಟು ಬಂದು ನನಗೆ ಟೈಮ್ ಇರುತ್ತಲ್ಲ ದೀಪವನ್ನು ಕಳಿಸಿದ್ಮೇಲೆ. ಸೊ ಫಸ್ಟ್ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಇಲ್ಲಿ ನಾನು ಟೋನರ್ನ ಹಚ್ಚಿದ್ದಾಯಿತು, ಫೇಸ್ ವಾಶ್ ಆದಮೇಲೆ ಇದೀಗ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸಿರಮ್, ಬಿಕಾಸ್ ಡ್ರೈ ಸ್ಕಿನ್ ಇದ್ದಾಗ ಸಿರಮ್ ಹಚ್ಚಿ ಹೈಡ್ರೇಟ್ ಮಾಡೋದು ತುಂಬಾ ಗ್ಲೋಯಿಂಗ್ ಫಿನಿಶ್ ಕೂಡ ಕೊಡುತ್ತೆ. ಇದಾದಮೇಲೆ ಈಗ ದಿಸ್ ಇಸ್ ಸನ್ಸ್ಕ್ರೀನ್ 2 ಫಿಂಗರ್ ಅಷ್ಟು ತಗೊಂಡು ಅದನ್ನು ಚೆನ್ನಾಗಿ ಹಚ್ಚಿ, ಡಸಂಟ್ ಮ್ಯಾಟರ್ ಇಂಡೋರ್ ಆರ್ ಔಟ್ಡೋರ್, ಅದನ್ನು ಹಾಕಲೇಬೇಕು. ಆ್ಯಂಡ್ ನನ್ನ ಆ್ಯಪಲ್ ವಾಚ್, ಬಿಕಾಸ್ ನನ್ನ ಸ್ಟೆಪ್ಸ್ ಆ್ಯಂಡ್ ನನ್ನ ಹೆಲ್ದಿ ಹ್ಯಾಬಿಟ್ಸ್ನ ಟ್ರ್ಯಾಕ್ ಮಾಡುತ್ತೆ. ಇದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮಾಡಬೇಕಲ್ವಾ, ಸೊ ನ್ಯೂ ಬೆಡ್ಶೀಟ್ನ ಇವತ್ತು ಹಾಕಿದ್ದೀನಿ. ಅವಾಗವಾಗ ಬದಲಾಯಿಸ್ತಾ ಇರಬೇಕು. ಇದು ನಮ್ಮ ಸ್ಕಿನ್ಗೂ ಒಳ್ಳೆಯದು, ಅದೇ ರೀತಿಯಲ್ಲಿ ಇಟ್ಸ್ ಗೋನ್ ಬಿ ಹೈಜಿನಿಕ್ ಕೂಡ. ಸೊ ಅವಾಗವಾಗ ನೀವು ಬದಲಾಯಿಸಲ್ಲ ಅಂದರೆ ಮೇಕ್ ಇಟ್ ಅ ಹ್ಯಾಬಿಟ್. ಓಕೆ, ಇದೀಗ ಊಟ ಮಾಡಬೇಕು. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಆಗುತ್ತಲ್ಲ, ಒಂದೊಂದೇ ಕೆಲಸ ಆದಮೇಲೆ ಮಧ್ಯಾಹ್ನ ಹೊತ್ತು ಊಟಕ್ಕೆ ಟೊಮ್ಯಾಟೊ ರೈಸ್ ಆ್ಯಂಡ್ ಮೊಸರು ಬಜ್ಜಿ. ಕೆಲವೊಂದು ಅಡುಗೆ ನಮ್ಮ ಕುಕ್ ಅವರು ಸೂಪರಾಗೆ ಮಾಡ್ತಾರೆ, ಅದರಲ್ಲಿ ರೈಸ್ ಐಟಮ್ ಅಂತಲೂ ಹೇಳ್ಬೋದು. ಸೊ ಊಟ ಎಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಇದು ನನ್ನ ವಾಟರ್ ಬಾಟಲ್. ಇದರಲ್ಲಿ 1.5 ಲೀಟರ್ಸ್ ವಾಟರ್ನ ಹಾಕ್ಬೋದು. ಸೊ ಈ 2 ಬಾಟಲ್ ನನ್ನ ಎಂಟೈರ್ ಡೇನಲ್ಲಿ ನಾನು ಖಾಲಿ ಮಾಡಬೇಕು. ಇದು ನನ್ನ ಟಾರ್ಗೆಟ್ ಆ್ಯಂಡ್ ದೀಪವ್ರಿಗೂ ಹೇಳಬೇಕು ಅದನ್ನು. ಸೊ ವಾಟರ್ ಕುಡಿದು ಅದಾದಮೇಲೆ ನನ್ನ ಬುಕ್ಸಲ್ಲಿ ಒಂದು ಸ್ವಲ್ಪ ಏನೇನು ಹೋಮ್ವರ್ಕ್ಸ್ ಇದೆ, ಯಾವ್ಯಾವ ವೀಡಿಯೋಸ್ ಇದೆ, ಮೀಟಿಂಗ್ಸ್ ಏನಿದೆ ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಡೆಸರ್ಟ್ ರೀತಿಯಲ್ಲಿ ಏನಾದರೂ ಬೇಕು ಅನಿಸುತ್ತಲ್ಲ, ಇದನ್ನು ತಿಂದುಬಿಟ್ಟು ಹಾಗೆ ತಾತನ ಜೊತೆ ಟಿ ವಿ ನೋಡ್ತಾ ಕೂತ್ಕೋತೀನಿ ನಾನು. ದ್ಯಾಟ್ಸ್ ಇಟ್. ಹೇ, ಸೋಫಾದಲ್ಲಿ ಬದಲಾವಣೆ ಇದೆ. ಐ ಆಮ್ ಶೂರ್ ತುಂಬ ಜನ ನೋಡಿದ್ದೀರಾ. ಇವಾಗ ಅದನ್ನು ರೆಡ್ ಕಲರ್ ಇತ್ತು, ಇವಾಗ ಇರುವಂಥದ್ದು ಕಂಫರ್ಟ್ ಆಗಿರುವಂಥ ಸಾಫ್ಟ್ ವೆಲ್ವೆಟ್ ಫಿನಿಶ್. ಆಲ್ಮೋಸ್ಟ್ ಇಸ್ ಇಟ್ ಪೀಚ್, ಇಸ್ ಇಟ್ ನ್ಯೂಡ್? ಯಾ, ನ್ಯೂಡ್ ಶೇಡ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋದಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಅಲ್ಲಿ ಇಟ್ಸ್ ಬ್ಯೂಟಿಫುಲ್ ಟೆಕ್ಸ್ಚರ್. 2 ಇದೆ, ಒಂದು ವೆಲ್ವೆಟ್ ಫಿನಿಶ್, ಆಮೇಲೆ ಮ್ಯಾಟ್ ಫಿನಿಶ್. ಸೊ ಕ್ಯಾನ್ ಯು ಸಿ ಡಿಫರೆನ್ಸ್? ಯಸ್, ಸೋ ಹ್ಯಾಪಿ ಅಂಡ್ ಕಂಫರ್ಟೇಬಲ್. ಆಕ್ಚುಲಿ ನಾವು ಹೊಸ ಸೋಫಾ ತರುವಂತ ಆಲೋಚನೆನೇ ಇರಲಿಲ್ಲ, ಬಿಕಾಸ್ ದಿಸ್ ಇಸ್ 50,000 ಆ್ಯಂಡ್ 3 years ಆಗಿರೋದು ಅಷ್ಟೇ ಅಲ್ವಾ. So ಇದಕ್ಕೆ ಒಂದು ಪುಟ್ಟ ಮೇಕ್ ಓವರ್ ಹೆಂಗೆ ಕೊಟ್ಟಿದ್ದೀನಿ ಎಷ್ಟು ಬಜೆಟ್ ಆಯ್ತು ಅಂತ ಅದನ್ನ ತಿಳಿಸ್ತೀನಿ ಆ ಇವಾಗ ಅಷ್ಟೇ ನಾನು ತಾತನ ಜೊತೆ ಕೂತು ಊಟ ಎಲ್ಲ ಆಯ್ತು ಟಿವಿ ನೋಡ್ತಾ ಇದ್ವಿ ಪ್ರತಿದಿನ ಅವರಿಗೆ ಒಂದು ಮೂವಿ ಹಾಕಿಕೊಡ್ತೀನಿ ರಾಜ್ಕುಮಾರ್ ಸರ್ದು ಅವರ ಜೊತೆ ನಾನು ಕೂಡ ನೋಡೋದು ಅಂಡ್ ನಾನು ತಗೊಳ್ಳೋದು ಊಟ ಆದ್ಮೇಲೆ ಚಾಕ್ಲೇಟ್ ರೀತಿನ ಬಯೋಟಿನ್ ಬಿಕಾಸ್ ನನಗೊಂದು ಅಭ್ಯಾಸ ಇದೆ ಡೆಸರ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಫ್ ಕೋರ್ಸ್ ನಿಮಗೆ ಗೊತ್ತಿದೆ ಬೈ ನೌ ಸೊ ಊಟ ಆಗಿದ ತಕ್ಷಣ ಏನಾದರೂ ಬಿಸ್ಕಿಟ್ ಅಂತ ಹುಡುಕ್ತೀನಿ ಬಟ್ ಇವಾಗ ನಾನು ಬಯೋಟಿನ್ ರೀತಿನಲ್ಲೇ ಒಂದು ಸ್ವೀಟ್ ಆಗೋಗಿರುತ್ತೆ ಆ್ಯಂಡ್ ಇಟ್ ಇಸ್ ಆಲ್ಸೋ ವೆರಿ ಹೆಲ್ದಿ ಅಲ್ವಾ ಸೊ ನನ್ನ ಹೇರ್ ಗ್ರೋತ್ ಜರ್ನಿ ಜೊತೆಗೆ ನೀವು ಇದ್ರಿ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿರೋದನ್ನ ಪ್ರತಿ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಆಬ್ವಿಯಸ್ಲಿ ಬಯೋಟಿನ್ ತಗೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ ನಿಮಗೆ ಸ್ವೀಟ್ ಇಷ್ಟ ಮೆಡಿಸಿನ್ ಬೇಡ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಬೇಕು ಅಂದರೆ ಇದು ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮೀಸ್ ನಾನು ಕನ್ಸ್ಯೂಮ್ ಮಾಡೋದು ಡೈಲಿ 1 ಹೇರ್ ಗಮೀಸ್ನ ತಗೋಬೇಕು ಮಾರ್ನಿಂಗ್ ಆನ್ ನೈಟ್ ಅದು ನಿಮ್ಮ ಇಷ್ಟ ಬೆಸ್ಟ್ ರಿಸಲ್ಟ್ಸ್ ಗೊತ್ತಾಗಬೇಕು ಅಂದ್ರೆ 3 months ತನಕ ಆದ್ರೂ ಪೇಷನ್ಸ್ ಅಂತ ಕಾಯ್ಬೇಕಾಗತ್ತೆ ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮೀಸ್ ಅಲ್ಲಿ ಕೂದಲು ಬೇಕಾಗಿರುವಂತಹ ಮುಖ್ಯವಾದಂತಹ ಅಂಶ ಬಯೋಟಿನ್ ಇದ್ರ ಜೊತೆಗೆ ಮಲ್ಟಿ ವೈಟಮಿನ್ಸ್ ಅಂಡ್ ಜಿಂಕ್ ಕೂಡ ಇದೆ ಇದು ನಿಮ್ಮ ಹೇರ್ ನ ಸ್ಟ್ರೆಂಥನಿಂಗ್ ಮಾಡುತ್ತೆ ಹಾಗೇನೆ ಹೇರ್ ಗ್ರೋತ್ ನ ಆಂಪ್ಲಿಫೈ ಕೂಡ ಮಾಡುತ್ತೆ ಇನ್ನ ಪ್ರೆಗ್ನೆನ್ಸಿನಲ್ಲಿರೋರು ಅಥವಾ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರ ಜೊತೆಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಲ್ಲಿ ತಗೋಬಹುದಾ ಅಂತ ಆಲೋಚನೆ ಇರೋರಿಗೆ ಡೋಂಟ್ ವರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಕನ್ಸರ್ನ್ಸ್ನ ಅವ್ರ ಜೊತೆ ಶೇರ್ ಮಾಡ್ತಾ ನಿಮಗೆ ಸೂಕ್ತವಾದಂಥ ಉತ್ತರ ಸಿಗುತ್ತೆ ಯು ಕ್ಯಾನ್ ಟೇಕ್ ಇಟ್ ಆನ್ ಓನ್ ಅಂತಲೂ ಗೊತ್ತಾಗುತ್ತೆ ಬಟ್ ಅದರ್ವೈಸ್ ಇಫ್ ಯೂರ್ ಆಲ್ ಫಿಟ್ ಅಂಡ್ ಫೈನ್ ಹೇರ್ ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಶಾಪ್ ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮೀಸ್ ಚಾಪ್ ಸರ್ವ್ ಇಂದ ತಗೊಂಡು ಬಂದಿದ್ದೀನಿ ಇದರಲ್ಲಿ ಫಿಶ್ ಇದೆ ಅದ್ರ ಜೊತೆಗೆ ಚಿಕನ್ ಬ್ರೆಸ್ಟ್ ಇದೆ ಬಿಕಾಸ್ ನಾನು ದೀಪು ಹೆಲ್ದಿ ಫುಡ್ ಐಟಮ್ಸ್ ಕುಕ್ ಮಾಡಬೇಕು ನಾನೇ ಅಂತ ಅನ್ಕೊಂಡು ಇವಾಗ ಶುರು ಮಾಡಿದ್ದೀನಿ ಡಿನ್ನರ್ ಮಾತ್ರ ನನಗೆ ಮತ್ತೆ ದೀಪುಗೆ ಕಿನ್ವಾ ಮಿಲ್ಲೆಟ್ಸ್ ಓಟ್ಸ್ ಈ ಥರದ ಮಾಡೋಣ ಅಂತ ಸೊ ವೆಜಿಟೇಬಲ್ಸ್ ಇರಬೇಕು ಲೋ ಕಾರ್ಬ್ಸ್ ಫುಡ್ ಐಟಮ್ಸ್ ಇರಬೇಕು ಅದ್ರ ಜೊತೆಗೆ ಪ್ರೋಟೀನ್ ಇರಬೇಕು ಅಂತ ಸೊ ಪ್ರತಿದಿನ ಎಗ್ ಬದಲು ಬೇಜಾರಾಗುತ್ತಂತ ಚಿಕನ್ ಕೂಡ ತಂದಿದ್ದೀನಿ ಅಂಡ್ ಫಿಶ್ ಕೂಡ ಇದೆಯಲ್ವಾ ಸೊ ಐ ವಾಂಟೆಡ್ ಟು ಶೋ ಯು ದಿಸ್ ಆಯ್ತಾ ಅದು ಮುಟ್ಟೋ ಮುಂಚೆ ಇಲ್ಲಿ ಇದು ನಾನು ಅಮೆಝಾನ್ ಇಂದ ತಂದಿರುವಂತ ರ್ಯಾಕ್ ಎಷ್ಟು ಚೆನ್ನಾಗಿದೆಯಲ್ಲ ನಾವು 4 ಜನ ಇದೀವಲ್ವಾ ಮನೆಯಲ್ಲಿ ಸೊ ತುಂಬಾ ಪಾತ್ರೆ ಎಲ್ಲ ಆಗುತ್ತೆ ಅಷ್ಟು ಪಾತ್ರೆ ಇಡೋದಕ್ಕೆ ತುಂಬಾ ಕನ್ವೀನಿಯಂಟ್ ಆಗುತ್ತೆ ಅಂಡ್ ಇದ್ರ ಕೆಳಗಡೆ ಈ ತರದ ಒಂದು ಲೇಯರ್ ಕೊಡ್ತಾರೆ ಸೊ ಬೇಸಿಕ್ಲಿ ನೀರೆಲ್ಲ ಇದ್ರೆ ಇದರಲ್ಲಿ ಇರುತ್ತೆ ಅದನ್ನ ನಾವು ಹಿಂಗೆ ಚೆಲ್ಬಹುದು ಸೊ ವೆರಿ ಕನ್ವೀನಿಯಂಟ್ ಅಂತ ಅನ್ಸುತ್ತೆ ಒಂಚೂರು ಗಲೀಜಾಗಲ್ಲ ಅಂಡ್ ದೊಡ್ಡದಾಗಿರೋದ್ರಿಂದ ಎಲ್ಲ ಪಾತ್ರನೂ ಇಡಬಹುದು ಸೊ ಹಂಗೆ ನನ್ನ ಹಿಂದೆ ಇದೆಯಲ್ಲ ನೆನಪಾಯ್ತು ನಾನು ಮನೇನ ಹಂಗೆ ಹಿಂಗೆ ಒಂದ್ ಸ್ವಲ್ಪ ತೋರಿಸ್ಬೇಕಾದ್ರೆ ನೀವು ಅದೆಲ್ಲಿಂದ ಇದೆಲ್ಲಿಂದ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರೆ ಸ್ಪೆಷಲಿ ಡಸ್ಟ್ ಬಿನ್ದು ಕಿಚನ್ ಕಂಟೈನರ್ಸ್ದು ಡೈನಿಂಗ್ ಟೇಬಲ್ದು ಹಾಗೇನೆ ಇದ್ರದ್ದು ಐಮ್ ಶೋರ್ ಕೇಳ್ತೀರಾ ಸೊ ನಾನು ಹೋಮ್ ಟೂರ್ ಮಾಡಿದಾಗ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಆಯ್ತಾ ಎಲ್ಲಿಂದ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ಸೊ ಒಟ್ಟಿಗೆ ಎಲ್ಲ ಲಿಂಕ್ಸ್ ಅವಾಗ ಹಾಕ್ತೀನಿ ನಿಮ್ಗೂ ಕನ್ವೀನಿಯಂಟ್ ಆಗುತ್ತಲ್ಲ ಸೊ ಆಕ್ಚುಲಿ ಅಪ್ಪಾಜಿಗೆ ಶಾಕ್ ಆಯ್ತು ನೀನ್ ಮೀನ್ ಮಾಡ್ತೀಯಾ ಅಂತ ಅಂದ್ರು ಅವರು ಬಿಕಾಸ್ ನಾನು ಮೀನ್ ಮುಟ್ಟೋದೇ ಇಲ್ಲ ಅಲ್ವಾ ತಿನ್ನೋದಕ್ಕೆ ಇಷ್ಟ ಬಟ್ ಕ್ಲೀನ್ ಮಾಡೋದಕ್ಕೆ ಸೊ ಹಾ ಓಕೆ ಎಲ್ಲ ಪ್ಯಾಕ್ ಆಗಿದೆಯಲ್ಲ ಸೊ ಇದ್ರಲ್ಲಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಮಾಡಿ ಒಂದ್ರಲ್ಲಿ ಹಾಕ್ಬೇಕು ಬಂದ್ರು ನಮ್ ಸಾಹೇಬ್ರು ಏನ್ ಬೇಕಂತೆ ಬನ್ನಿ ಇಲ್ಲಿ ನೋಡಿ ಮೀನಾ ಚಿನ್ನ ಚಿನ್ನ ಮುಟ್ಟಬೇಡಿ ಅಂದ್ರೆ ಮುಟ್ಟಬೇಡಿ ನಾನು ಮುಟ್ತೀನಿ ನೀವು ಹೋಗಿ ಮೀನು ವಾಸನೆ ಬರುತ್ತೆ ಹೋಗಿ ನಾನು ಮುಟ್ತೀನಿ ಅದು ಬೇರೆ ಇವಾಗ ಕಲ್ಟ್ ಫಿಟ್ನೆಸ್ ಕ್ಲಾಸ್ ಇದೆ 5:10 ಆಗಿದೆ ಸೊ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಿ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಕ್ಲಾಸಿಗೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ಜಸ್ಟ್ ಮಾಡಿದ್ರೆ ಆಯ್ತು ನಾನು ಸೊ ಇದು ಫಿಶ್ ತುಂಬಾ ಟ್ರಾಫಿಕ್ ಅಪ್ಪ ಇದು ಚಿಕನ್ ಬ್ರೆಸ್ಟ್ ಹಾಕಿ ಇಡೋದಕ್ಕೆ 2 ಪೀಸ್ ತಂದಿದ್ದೀನಿ ನನಗೆ ದೀಪುಗೆ ಅಪ್ಪಾಜಿ ಚಿಕನ್ ತಿನ್ನೋದೇ ಇಲ್ಲ ತಾತನಿಗೂ ಅಷ್ಟೊಂದು ಇಷ್ಟನೂ ಅಲ್ಲ ಅಂಡ್ ಇದರಲ್ಲಿ ಫಿಶ್ ಹಾಕೋದಕ್ಕೆ ಇನ್ನೊಂದು ಈ ತರದ್ದು ಏನ್ ತಂದಿದ್ದೀನಿ ನಾನು ಹಾ ಕ್ರ್ಯಾಬ್ ಓ ಕ್ರ್ಯಾಬ್ ಕೂಡ ಟಿಫಿ ಅಯ್ಯ ಒಂದು ಬಾಕ್ಸ್ ಕೊಡಿ ಬಾಕ್ಸ್ ಕೆಂಪು ಡಬ್ಬ ಕೊಡಿ ಓಕೆ ಸೊ ಇದು ಮಸಾಲೆ ಡಬ್ಬ ಇದರಲ್ಲಿ ಅರಿಶಿನ ಉಪ್ಪು ಇದೆಯಲ್ಲ ಅದನ್ನ ತೆಗ್ಬಿಟ್ಟು ಇದಕ್ಕೆ ಹಾಕ್ತೀನಿ ಪದೇ ಪದೇ ಕ್ಲೀನ್ ಮಾಡೋ ಯಾರಪ್ಪ ಡಬ್ಬ ಎಲ್ಲ ಮುಟ್ತಾರೆ ಇದು ಫಸ್ಟ್ ಚಿಕನ್ ಮಾಡೋಣ ಬಿಕಾಸ್ ಚಿಕನ್ ಕ್ಲೀನ್ ಮಾಡಿ ಅಭ್ಯಾಸನೂ ಇದೆ ಗಲೀಜು ಅನ್ಸಲ್ಲ ಹಾಕಿ ಚಿಕನ್ ಬ್ರೆಸ್ಟ್ ಇಸ್ ವೆರಿ ಗುಡ್ ಆಯ್ತಾ ಬಟ್ ಯಾವ ರೀತಿನಲ್ಲಿ ಮಾಡ್ತೀವಿ ಅದು ಡಿಪೆಂಡ್ ಆಗುತ್ತೆ ಇಷ್ಟು ದೊಡ್ಡದಿದೆ ಇದರಲ್ಲಿ ಅರ್ಧ ಮಾಡಿದ್ರೆ ಒಂದು ದಿನಕ್ಕೆ ನನಗೂ ದೀಪಗೂ ಆಗುತ್ತೆ ನೆಕ್ಸ್ಟ್ ಏಡಿ ಮಾಡೋಣ ಬಿಕಾಸ್ ಏಡಿನೂ ಅಷ್ಟೊಂದು ವಾಸನೆ ಇರಲ್ಲ ಪರವಾಗಿಲ್ಲ ಅಂತಾನೆ ಹೇಳ್ಬೋದು ನನಗೆ ಅಯ್ಯಯ್ಯೋ 1/2 kg 3 ಏಡಿ ಬಂದಿದೆ ಏಡಿ ನಾನು ಮತ್ತೆ ದೀಪು ಮಾತ್ರ ತಿಂತೀವಿ ಇವ್ರು ಯಾರು ತಿನ್ನೋದೇ ಇಲ್ಲ ಅಯ್ಯೋ ಹೆಂಗಪ್ಪ ಮಾಡೋದು ಮತ್ತೆ ಮಾಡಬೇಕು. ಮೀನು ಬಂಗಡೆ ಮೀನು ರುಚಿಯಾಗಿರುತ್ತೆ, ಇದ್ರ ಸಾಂಬಾರ್ ಮಾತ್ರ ಫ್ರೆಶ್ ಅನ್ಸುತ್ತೆ ಅಪ್ಪ. ನಮ್ಮಮ್ಮ ವಿಡಿಯೋ ನೋಡಿದ್ಮೇಲೆ ಹೇಳ್ತಾರೆ ಏನು ಅಂತ. ಬಟ್ ಲುಕ್ ಎಟ್ ದಿಸ್ ಮೀನ್ 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 ಮೀನ್. ಅರ್ಧ ಕೆಜಿನಲ್ಲಿ ಇಷ್ಟೊಂದು ಪೀಸ್ ಬಂದಿದೆ, ಬಾಪ್ರೆ ಇದು ಖಾಲಿ ಆದ್ರೆ ಸಾಕಪ್ಪ. ಬ್ಯಾಕ್ ಫ್ರಮ್ ವರ್ಕ್ಔಟ್. ಇವತ್ತು ಆಕ್ಚುಲಿ 5:30 ಕ್ಲಾಸ್ ಇತ್ತಲ್ವಾ, ನಾನು ಹೋಗ್ಬೇಕಾದ್ರೆ 5:41 ಆಗಿತ್ತು. ಫಸ್ಟ್ ಟೈಮ್ ನಾನು ಕಲ್ಡ್ ಫಿಟ್ನೆಸ್ಗೆ ಲೇಟಾಗಿ ಹೋಗಿದ್ದು. ಇದಕ್ಕೂ ಮುಂಚೆ ನಾನು ಲೇಟಾಗಿ ಹೋಗಿದ್ದು ಮುಂಚೆ 2019 ಅಲ್ಲಿ, ಬಿಕಾಸ್ ನನಗೆ ಗೊತ್ತು ಲೇಟ್ ಆದರೆ 5 ನಿಮಿಷ ಅವ್ರು ಕ್ಲಾಸಲ್ಲಿ ಬಿಡಲ್ಲ ಅಂತ. ಸೊ ಇವತ್ತು ಆಬ್ವಿಯಸ್ಲಿ ಕ್ಲಾಸಲ್ಲಿ ನನಗೆ ಎಂಟ್ರಿ ಇರಲಿಲ್ಲ, ಬಿಕಾಸ್ ರೂಲ್ಸ್ ಅಲ್ವಾ. ಸೊ ಇನ್ನೇನು ಮಾಡೋದು ಅಂತ 6 ಗಂಟೆ ಕ್ಲಾಸ್ನ ಅಟೆಂಡ್ ಮಾಡಿ 6 to 7 ಅಟೆಂಡ್ ಮಾಡಿದ್ದೆ. ಸೊ ಡಾನ್ಸ್ ಫಿಟ್ನೆಸ್ ಹೋಗಬೇಕಾಗಿತ್ತು, ಬಟ್ ನಾನು ಬರ್ನ್ ಸೆಷನ್ನ ಅಟೆಂಡ್ ಮಾಡಿದೆ ಇವತ್ತು. ಆಬ್ವಿಯಸ್ಲಿ ಮಿಸ್ ಆಗಿ ಯಾವುದೋ ಒಂದು ಬೇರೆ ಸೆಷನ್ ಅಟೆಂಡ್ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ಸೋ ಗುಡ್, ಸೋ ಇಂಟೆನ್ಸ್ ಗೊತ್ತಾ. ಡಂಬಲ್ಸ್ ಜೊತೆಗೆ ಕಾರ್ಡಿಯೋ ಎರಡೂ ಇತ್ತು. ಸೊ ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್, ಹೆಸರು ತಕ್ಕಂತೆ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಅ ಬರ್ನಿಂಗ್ ವರ್ಕ್ಔಟ್. ಆ್ಯಂಡ್ ನಾನು 2 kg ಡಂಬಲ್ಸಿಂದ 5 kg ಡಂಬಲ್ಸಿಂದ ಇವಾಗ 7.5 kg ಡಂಬಲ್ಸಲ್ಲಿ ವರ್ಕ್ಔಟ್ ಮಾಡಿದ್ದು ಇವತ್ತು. ಆ್ಯಂಡ್ ಟ್ರೈನರ್ಗೆ ತುಂಬ ಖುಷಿ ಆಯಿತು, ಅವ್ರು ಎಷ್ಟು ಮೋಟಿವೇಟ್ ಮಾಡ್ತಾ ಇದ್ರು ಗೊತ್ತಾ. ನಾನು 5 kg ನಲ್ಲಿ ಮಾಡ್ತಾ ಇದ್ದೆ, ಅವರೇ ತಂದ್ಬಿಟ್ಟು ಕೊಟ್ಟರು 7.5, ನೀನಿನ್ನ ಜಾಸ್ತಿ ಇದ್ರಲ್ಲಿ ಮಾಡ್ಬೋದು ಅಂತ. ಸೊ ಇಟ್ ಫೆಲ್ಟ್ ಸೋ ಗುಡ್ ಆ್ಯಂಡ್ ಮೋಟಿವೇಟೆಡ್. ಈ ಥರ ಟ್ರೈನರ್ಸು ಮೋಟಿವೇಟ್ ಮಾಡೋರಿದ್ರೆ ಐ ಥಿಂಕ್ ವಿ ವಿಲ್ ಆಲ್ಸೋ ಡೂ ಬೆಟರ್ ಅಲ್ವಾ. ಇವಾಗ ಬಂದಿದ್ದೀನಿ, ಐ ನೀಡ್ ಟು ಫ್ರೆಶನ್ ಅಪ್. ಬಟ್ ಅದಕ್ಕೂ ಮುಂಚೆ ಕುಕ್ಕಿಂಗ್ ಮುಗಿಸಿ ಚೆನ್ನಾಗಿ ಸ್ನಾನ ಮಾಡಿ ಬಂದು ಊಟ ಮಾಡಿ ನಿದ್ದೆ ಮಾಡಿದ್ರೆ ಆಹಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಫಸ್ಟ್ ಅಮ್ಮನ್ ಕಾಲ್ ಮಾಡಿ ನಮ್ಮ ಉಡುಪಿ ಸ್ಟೈಲ್ ಮೀನ್ ಸಾರು ಮಾಡೋದು ಹೇಗೆ ಅನ್ನೋ ರೆಸಿಪಿ ತಿಳ್ಕೊಬೇಕು, ಅದ್ರ ತಕ್ಕಂತೆ ಮಾಡಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಸೊ ಲೆಟ್ ಅಸ್ ಸಿ. ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ಎಷ್ಟು kg ಮೀನಿದೆ ಅಂತೆಲ್ಲ ತಿಳಿಸಿ, ಅವರು ಅದಕ್ಕೆ ತಕ್ಕಂತೆ ಯಾವ್ಯಾವ ಐಟಮ್ಸ್ ಬೇಕು ಸಾರಿಗೆ ಅಂತೆಲ್ಲ ಹೇಳಿದ್ರು. ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಫಸ್ಟಲ್ಲಿ ಕ್ಯಾರೆಟ್ ಕುಕುಂಬರ್ನ ಕಟ್ ಮಾಡ್ತಾ ಇರೋದು, ಬಿಕಾಸ್ ನಾನು ದೀಪು ಇವಾಗ ಬ್ರೌನ್ ರೈಸ್ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಈ ಥರದ್ದು ಇರಲೇಬೇಕು ಅಂತ, ಲೈಕ್ ಅ ಸ್ಯಾಲಡ್. ಮೀನು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನು ಫ್ರೈ ಮಾಡ್ತಾ ಇರೋದು. ಅದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಬೇಕು. ಆ ಗ್ರೈಂಡರ್ ಮಿಕ್ಸ್ಚರ್ನ ಕುದಿಯೋದಕ್ಕಿಟ್ಟ ಮೇಲೆ ಯು ವಿಲ್ ಹ್ಯಾವ್ ಟು ಆ್ಯಡ್ ಫಿಶ್. ವೆರಿ ಸಿಂಪಲ್ ಆ್ಯಂಡ್ ಈಸಿ, ಬಟ್ ನ್ಯಾಕ್ ಇರಬೇಕು. ನನ್ನ ಫಸ್ಟ್ ಟೈಮ್ ಅಲ್ವಾ, ಸೊ ಐ ವಾಸ್ ಲಿಟಲ್ ಸ್ಲೋ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಮೀನು ಸಾಂಬಾರು ಏನೇ ಹೇಳಿ ಮಾಡಿ ತಿನ್ನೋಕ್ಕಿಂತ ಮರುದಿನ ರುಚಿನೇ ಸೂಪರ್ ಆಗಿರುತ್ತೆ. ಐ ಹೋಪ್ ಆವಾಗ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್, ಬಾಯ್.